ಮುಂಬರಲಿರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಪ್ರಚಾರದಲ್ಲಿ ತೊಡಗಿದ್ದ ಮೇದಕ್ನ ಸಂಸದ ಕೋತಾ ಪ್ರಭಾಕರ್ ರೆಡ್ಡಿ ಅವರ ಮೇಲೆ ದುಷ್ಕರ್ಮಿಗಳು ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ದುಬ್ಬಾಕದಿಂದ ಬಿಆರ್ಎಸ್ ಅಭ್ಯರ್ಥಿಯಾಗಿದ್ದ ಕೋತಾ ಪ್ರಭಾಕರ್ ರೆಡ್ಡಿ ಸೋಮವಾರ ಪ್ರಚಾರ ಮಾಡುವಾಗ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ದಾಳಿಯಲ್ಲಿ ಕೋತಾ ಪ್ರಭಾಕರ್ ರೆಡ್ಡಿ ಅವರ ಹೊಟ್ಟೆ ಗಂಭೀರ ಗಾಯವಾಗಿದೆ ಭದ್ರತಾ ಸಿಬ್ಬಂದಿ ಆತರನ್ನ ಆಸ್ಪತ್ರೆ ಕರೆದೊಯ್ದರು ಸಿದ್ದಿಪೇಟ್ ಜಿಲ್ಲೆಯ ದೌಲ್ತಾಬಾದ್ ಮಂಡಲದ ಸೂರಂಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಕಳೆದ ಚುನಾವಣೆಯಲ್ಲಿ ಮೇದಕ್ನಿಂದ ಸಂಸದರಾಗಿ ಗೆದ್ದಿದ್ದ ರೆಡ್ಡಿ ಪ್ರಸ್ತುತ ದುಬಾಕದಿಂದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಈಗಾಗಲೇ ಬಿ ಫಾರ್ಮ್ ಪಡೆದಿರುವವರು ಚುನಾವಣಾ ಪ್ರಚಾರ ಮಾಡುತ್ತಿದ್ದಾರೆ ಆದರೆ ಬೆಳಗ್ಗೆ ಪಾದ್ರಿಯೊಬ್ಬರ ಕುಟುಂಬವನ್ನು ಭೇಟಿ ಮಾಡಲು ತೆರಳಿದ್ದ ವೇಳೆ ರೆಡ್ಡಿ ವೇಳೆ ರೆಡ್ಡಿ ಮೇಲೆ ದುಷ್ಕರ್ಮಿ ಒಬ್ಬ ಹಲ್ಲೆ ನಡೆಸಿದ್ದಾನೆ ಕಾರ್ಯಕರ್ತನ ವೇಷಧಾರಿ ವ್ಯಕ್ತಿಯೊಬ್ಬ ಪ್ರಭಾಕರ್ ರೆಡ್ಡಿ ಅವರ ಹತ್ತಿರ ಬಂದು ಕೈಕುಲುಕುವಂತೆ ನಟಿಸಿದ್ದಾನೆ ಕೂಡಲೇ ಜೇಬಿನಿಂದ ಚಾಕು ತೆಗೆದು ಸಂಸದರ ಹೊಟ್ಟೆಗೆ ಇರಿದಿದ್ದಾನೆ ದಾಳಿಕೋರನ ಬಿಆರ್ಎಸ್ ಕಾರ್ಯಕರ್ತರು ಹಿಡಿದು ತುಳಿದಿದ್ದಾರೆ ಘಟನೆ ನಡೆದ ತಕ್ಷಣ ರಾಯರೇ ರೆಡ್ಡಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನಂತರ ಅವರನ್ನು ಸಿಕಂದ್ರಾಬಾದ್ನ ಯಶೋಧ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಆರೋಪಿಯನ್ನು ದುಬ್ಬಾಕ ಕ್ಷೇತ್ರದ ಚೇಪಿಯ ಚೇಪಿಯಾಳಕು ಗ್ರಾಮದ ರಾಜು ಎಂದು ಪೊಲೀಸರು ಗುರುತಿಸಿದ್ದಾರೆ ಪೊಲೀಸರು ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ ಆರೋಪಿ ಕುಡಿದ ಅಮುಲಿನಲ್ಲಿ ಈ ಕೃತ್ಯ ಸಿಗಿದ್ದಾನೆ ಆತನಿಗೆ ಕೌಟುಂಬಿಕ ಸಮಸ್ಯೆಗಳಿದ್ವು ಎಂದು ಸಿದ್ದಿಪೇಟೆ ಸಿಪಿ ಶ್ವೇತ ತಿಳಿಸಿದ್ದಾರೆ ಏನೌಟ್ನಲ್ಲಿ ಕುಡಿದಾಮುಲ ಮತ್ತೊಂದು ತಾಂಡೋಗಿ ಪ್ರಚಾರದ ವೇಳೆ ಸಂಸದರಿಗೆ ಚಾಕು ಹಾಕ್ಬಿಟ್ಟು ಇದು ತೆಲಂಗಾಣದ ರಾಜಕೀಯ ಈಗ ತೆಲಂಗಾಣ ಮುಂಚೆ ಆಂಧ್ರ ರಾಜಕೀಯ ಅಂತಿದ್ವಿ ಈಗ ಡಿವೈಡ್ ಆಗಿರೋದ್ರಿಂದ ತೆಲಂಗಾಣದ ರಾಜಕೀಯ